ಎಲ್ರಿಗೂ ನಮಸ್ಕಾರ. ಕೆಕೆಸ್ ಹೋಮ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ, ಹಾಗೆ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಒತ್ತಿ. ನಮ್ಮ ಇವತ್ತಿನ ರೆಸಿಪಿ ಆರೆಂಜ್ ಸಿಪ್ಪೆ ಚಟ್ನಿ. ಬೇಕಾಗುವಂತಹ ಸಾಮಗ್ರಿಗಳು ಆರೆಂಜ್ ಸಿಪ್ಪೆ. ನಾನಲ್ಲಿ ಆರೆಂಜ್ ಕಲರ್ ಇರುವಂತಹ ಆರೆಂಜ್ ಸಿಪ್ಪೆ ತಗೊಂಡಿದ್ದೀನಿ. ನೀವು ಬೈ ಚಾನ್ಸ್ ಈ ಥರ ನೋಡಿ ಸ್ವಲ್ಪ ಹಸಿರು ಬಣ್ಣದ ಕಡೆ ಇದ್ರೆ ನಿಮ್ಮ ಆರೆಂಜ್ ಸಿಪ್ಪೆ, ಆವಾಗ ನೀವು ಹುಳಿ ಮತ್ತು ಬೆಲ್ಲ ಜಾಸ್ತಿ ತಗೋಬೇಕು, ಯಾಕಂದರೆ ಅದರಲ್ಲೊಂದು ಶುಗರ್ ಇರುತ್ತೆ. ಆಮೇಲೆ 7-8 ಬ್ಯಾಡ್ಗಿ ಮೆಣಸು, 1 ನಿಂಬೆಹಣ್ಣು ಗಾತದಷ್ಟು ಹುಳಿ, ಅದನ್ನ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಆಮೇಲೆ ಬೆಲ್ಲ, ಆಮೇಲೆ ಕಾಯಿ ತುರಿ, ಎಣ್ಣೆ, ಕರಿಬೇವು, ಸಾಸಿವೆ, ಉಪ್ಪು, ನೀರು. ನೋಡಿ, ಹೆಚ್ಚಾಗಿ ಎಲ್ಲರಿಗೂ ಟೀ ಚಮಚ ಮತ್ತು ಟೇಬಲ್ ಚಮಚದ ನಡುವೆ ಸ್ವಲ್ಪ ಕನ್ಫ್ಯೂಷನ್ ಇರುತ್ತೆ. ಇದು ನಾನು ತೋರಿಸ್ತಾ ಇರೋದು ಟೀ ಚಮಚ. ಸುಮಾರಾಗಿ ಇದರಲ್ಲಿ 2 ಚಮಚ ಆದರೆ ಅದು 1 ಟೇಬಲ್ ಚಮಚ ಆಗುತ್ತೆ. ಈಗ ನಾವು ಮೊದಲಿಗೆ ಒಂದು ಬಾಣಲೆ ತಗೊಳ್ಳೋಣ, ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, 1-2 ಚಮಚದಷ್ಟು. ಆಮೇಲೆ ಬ್ಯಾಡ್ಗಿ ಮೆಣಸು ಏನಿದೆ ಅದರಲ್ಲೊಂದು 2 ಬಿಟ್ಟು ಮಿಕ್ಕಿದ್ದನ್ನೆಲ್ಲ ತಗೊಂಡು 1 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ, ಇದು ಫ್ರೈ ಆಗಿದೆ. ಇದನ್ನು ನಾನು ಮಿಕ್ಸಿ ಜಾರಿಗೆ ತೊಗೊಂಡಿದ್ದೀನಿ. ಇನ್ನಿದ್ದಕ್ಕೆ ಆರೆಂಜ್ ಸಿಪ್ಪೆ ಏನಿದೆ ಅದನ್ನು ಮುರ್ಕೊಂಡು ಹಾಕ್ಕೊಳ್ಳೋಣ. ಆಮೇಲೆ ನಾವು ಹುಣಸೆ ಹುಳಿನೇ ನೆನೆಸಿಟ್ಕೊಂಡಿದ್ವಿ ಅದನ್ನು ಹಾಕೋಣ. ಇನ್ನು ತೆಂಗಿನ ತುರಿ ಏನಿದೆ ಅದನ್ನು ಹಾಕೋಣ. ಇವಾಗ ನೀವು ರುಚಿಗೆ ಎಷ್ಟು ಬೇಕು, ಇದಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು. ಉಪ್ಪು ಹಾಕ್ಕೊಂಡು ಇವಾಗ ನಾವು ಇದನ್ನು ತರಿ ತರಿಯಾಗಿ ಮೊದಲಿಗೆ ರುಬ್ಕೊಳ್ಬೇಕು. ನೋಡಿ, ಇವಾಗ ಇದು ತರಿ ತರಿಯಾಗಿ ರುಬ್ಕೊಂಡು ಆಗಿದೆ. ಇನ್ನೀಗ ಇದಕ್ಕೆ ಬೆಲ್ಲ ಹಾಕ್ಕೊಳ್ಳೋಣ. ಆಮೇಲೆ ನೀರು ಎಷ್ಟು ಬೇಕು ಅಷ್ಟೊಂದು ನೋಡಿಕೊಂಡು ಹಾಕಿ ಇವಾಗ ಇದನ್ನು ಫೈನ್ ಪೇಸ್ಟ್ ಆಗೋ ತನಕ ನಾವು ರುಬ್ಕೋಬೇಕು. ನೋಡಿ, ಇವಾಗ ಇದು ಚೆನ್ನಾಗಿ ಫೈನ್ ಪೇಸ್ಟ್ ಆಗಿದೆ. ನೋಡಿ, ಇವಾಗ ಅವಾಗ ಫ್ರೈ ಮಾಡಿಟ್ಟಿದ್ದ ಅದೇ ಪ್ಯಾನ್ನ ತಗೋತಾ ಇದ್ದೀನಿ. ಅದಕ್ಕೆ ಮತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಹಾಕ್ಕೊಂಡು ಇವಾಗ ಇದಕ್ಕೆ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಸಾಸಿವೆ ಹಾಕ್ಕೊಳ್ಳೋಣ. ಆಮೇಲೆ ಕೆಂಪು ಮೆಣಸಿನ್ಕಾಯಿ, ಅದನ್ನು ನಾನು ಮುರ್ಕೊಂಡು ಹಾಕ್ತೀನಿ. ಇನ್ನು ಇದಕ್ಕೆ ಕರಿಬೇವು ಹಾಕೋಣ. ಈ ಹಂತದಲ್ಲಿ ಬೇಕು ಅಂತಂದರೆ ನೀವು ಉದ್ದಿನ ಬೇಳೆನೂ ಹಾಕೋಬೋದು. ಇವಾಗ ಇಲ್ಲಿ ಸಾಸಿವೆ ಚಿಟಪಟ ಅಂತ ಇದೆ. ಇವಾಗ ನಾವು ಏನು ರುಬ್ಬಿಟ್ಕೊಂಡಿದ್ವಿ ಆ ಚಟ್ನಿ ಮಿಕ್ಸ್ಚರ್ನ ಹಾಕೋಣ. ಇನ್ನು ಇದಕ್ಕೆ ನೀರು ಬೇಕೋ ಬೇಡೋ ಅದು ನಿಮ್ಮ ಡಿಸಿಷನು. ನಿಮಗೆ ಸ್ವಲ್ಪ ಚಟ್ನಿ ನೀರಾಗಿರಲಿ ಅಂತಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಇಲ್ಲ ಬೇಡ ತುಂಬ ತಿಕ್ಕಾಗೇ ಬೇಕು ಅಂತಂದರೆ ಅವಾಗ ನೀವು ಇಲ್ಲಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಚಟ್ನಿ ಕುದ್ದಾಗ ಮತ್ತೆ ಸ್ವಲ್ಪ ದಪ್ಪ ಆಗುತ್ತೆ, ಹಾಗಾಗಿ ನೋಡ್ಕೊಂಡು ನೀರು ಹಾಕಿ. ಇವಾಗ ನೀವೇನು ಎಕ್ಸ್ಟ್ರಾ ನೀರು ಹಾಕಿರ್ತೀರ ಅದಕ್ಕೆ ತಕ್ಕನಾಗಿ ನೀವು ಇದಕ್ಕೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಕುದಿ ಬರಬೇಕು, ಅಲ್ಲಿ ತನಕ ನೀವೀಗ ಇದನ್ನು ಬಿಡಬೇಕು. ಈ ಚಟ್ನಿನ ನೀವು ಸುಮಾರು 10 ದಿನಗಳಷ್ಟು ಕಾಲ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿರ್ಬೋದು. ಇದು ಅನ್ನದ ಜೊತೆ ನೆಂಚ್ಕೊಂಡು ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ದಕ್ಷಿಣ ಕನ್ನಡ ಹಾಗೆ ಕಾಸರಗೋಡು ಭಾಗಗಳಲ್ಲಿ ಮಾಡುವಂತಹ ಟ್ರೆಡಿಷ್ನಲ್ ರೆಸಿಪಿ ಇದು. ನೋಡಿ, ಇವಾಗ ಚಟ್ನಿ ಕುದ್ದಿದೆ, ಸೊ ಹಾಗಾಗಿ ಚಟ್ನಿ ತಯಾರಾಗಿದೆ. ತುಂಬ ಆರೋಗ್ಯಕರವಾದಂತಹ ಚಟ್ನಿ, ಯಾಕೆಂತಂದರೆ ಆರೆಂಜ್ ಸಿಪ್ಪೆ ಏನಿದೆ ಅದರಲ್ಲಿ ಪೌಷ್ಟಿಕತೆ ಜಾಸ್ತಿನೇ ಇರುತ್ತೆ. ಇದರ ಡೀಟೇಲ್ಡ್ ರೆಸಿಪಿಗಾಗಿ ನಮ್ಮ ಬ್ಲಾಗ್ ಕೆಕೆಸ್ ಹೋಮ್ ಕಿಚನನ್ನು ವಿಸಿಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.